ಬಾಲಚಂದ್ರ ಅವರೇ, ಎಲ್ರಿಗೂ ನಮಸ್ಕಾರ. ಸಾರ್ ಹೇಳ್ದಂಗೆ ಈ ಒಂದು ಮೂರ್ನಾಲ್ಕು ವಾರದಿಂದ ಒಂದು ಚೈತ್ರ ಕಾಣ್ತಾ ಇದೆ ಕನ್ನಡ ಚಿತ್ರೋದ್ಯಮದಲ್ಲಿ. ಗಣೇಶ್ ಸಾರ್ಗೆ ಮತ್ತು ನಮ್ಮ ವಿಜಯ್ ಕುಮಾರ್ ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೊಸಬರು ಹಳಬರು ಅನ್ನೋದಲ್ಲದೆ ಒಂದು ಅದೊಂದು ಥಿಯೇಟ್ರಿಗೆ ಜನ ಬರೋದು ಅನ್ನೋದೊಂದು ನೋಡೋದೇ ಒಂದು ಸಂಭ್ರಮ. ಮತ್ತು ಆ್ಯಂಬಿಯನ್ಸ್ನ ಕಣ್ಣು ತುಂಬಿಕೊಳ್ಳೋದು ಅದು ನಾವು ಹೇಳಿದ್ರೆ ತಪ್ಪಾಗುತ್ತೆ, ಅಷ್ಟು ದೊಡ್ಡ ಸಂಭ್ರಮ. ಮತ್ತು ನೆಕ್ಸ್ಟು ಕಾಯ್ತಾ ಇರೋ ನಮ್ಮ ವಿಕ್ಕಿದು ಕಾಲಭತ್ತರು ಮತ್ತು ಎಲ್ಲ ಹೊಸಬರು ಸಿನಿಮಾ ಅನ್ನೋದಲ್ಲದೆ ಎಲ್ಲರ ಸಿನಿಮಾಗೂ ಒಳ್ಳೆಯದಾಗಲಿ. ಮತ್ತು ಯಾವಾಗಲೂ ಪಬ್ಲಿಸಿಟಿ ಮತ್ತೊಂದು ಮಾಡಿದಾಗ ಜನಗಳಿಗೆ ನಮ್ಮ ಸಿನಿಮಾಗಳು ಹತ್ರನೇ ಹೋಗಬೇಕು. ಈಗ ಹೆಂಗಾಗ್ಬಿಟ್ಟಿದ್ದಾರೆ ಜನಗಳು ಅಂದರೆ, ನೀನು ಅರ್ಧ ದಾರಿಗೆ ಬಾ, ನಾನು ಅರ್ಧ ದಾರಿಗೆ ಬರ್ತೀನಿ ಅನ್ನೋ ಥರ ಆಗ್ಬಿಟ್ಟಿದ್ದಾರೆ. ಅವರು ಥಿಯೇಟ್ರಿಗೆ ಬರಬೇಕು ಅಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಟೀಸರೋ ಟ್ರೈಲರೋ ಸಾಂಗು ಎಲ್ಲ ಏನಾದರೂ ಒಂದು ಸೌಂಡ್ ಮಾಡಿ ಅವ್ರನ್ನ ನಾವಿದ್ದೀವಿ, ನಾವು ನಿಮ್ಮನ್ನು ಮನರಂಜಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ಬರೋ ಥರ ಇದೆ. ಅದಕ್ಕೆ ನಿದರ್ಶನ ಅಂದರೆ ನಮ್ಮ ಮಹೇಶ್. ನಾವು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮೊದಲನೇ ಚಿತ್ರದ ನಿರ್ದೇಶಕನಾಗಿ ಪಾರ್ಕಲ್ಲೆಲ್ಲ ಕತೆ ಮಾಡಿ, ಬಟ್ ಯೋಗರಾಜ್ ಸರ್ ಅಷ್ಟು ಸಿನಿಮಾಗಳನ್ನ ಪಬ್ಲಿಸಿಟಿ ಮಾಡಿಕೊಂಡು, ಸೊ ಅದನ್ನು ಎಷ್ಟು ಕರಗತ ಮಾಡಿಕೊಂಡಿದ್ದ ಅಂದರೆ ನೀನಾಸಂ ಸತೀಶ್ ಸರು ಮತ್ತು ಮಹೇಶ್ ಒಂದು ನಿಜಕ್ಕೂ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದರು ಅಯೋಗ್ಯ ಚಿತ್ರದ ಮೂಲಕ. ಸೊ ಆ ನಿಟ್ಟಿನಲ್ಲಿ ಹೊಸಬರು ಯಾವಾಗಲೂ ಇದು ನಮ್ಮ ಫಸ್ಟ್ ಚಾನ್ಸ್ ಅಂದ್ಕೊಳ್ಳದೆ ಇದು ನನ್ನ ಲಾಸ್ಟ್ ಚಾನ್ಸ್ ಅಂತ ಅಂದ್ಕೊಂಡ್ರೆ ಮಾತ್ರ ಚಿತ್ರ ಚೆನ್ನಾಗಾಗುತ್ತೆ. ಇನ್ನು ಬಾಲಚಂದ್ರ ಅವ್ರ ಬಗ್ಗೆ ಹೇಳಲೇಬೇಕು, ಅವರು ಹೊಸಬರಲ್ಲ. ನಮ್ಮ ವಿಕ್ಕಿ ಹೇಳೋ ಥರ ಯಾವಾಗಲೂ ಓನರ್ ಕಮ್ ಡ್ರೈವರ್ ಅಂತೀವಿ, ಅಂದರೆ ನಿರ್ದೇಶನ ಕಮ್ ಹೀರೋ ಮಾಡಿದಾಗ. ಮತ್ತು ಇದರಲ್ಲಿ ನಿರ್ಮಾಣನೂ ಅವ್ರದ್ದೇ ಆಗಿರೋದ್ರಿಂದ ತುಂಬ ವರ್ಷಗಳ ಕಾಲ ನಾವು ನೋಡ್ದಂಗೆ ಚಿತ್ರರಂಗದ ಒಳ ಹೊರಗು ಎಲ್ಲ ಹರಿತು, ಮತ್ತು ಅದೊಂದು ವ್ಯಾಕರಣ ತುಂಬ ಚೆನ್ನಾಗಿ ಗೊತ್ತಿದೆ. ಒಂದು ಹಾಡು ನೋಡಿದಾಗ ಈಗಿನ ಕಾಲದ ರವಿ ಸರ್ ಹಾಡು ನೋಡ್ದಂಗಿತ್ತು, ಶೃಂಗಾರದ ಗೀತೆ. ಮತ್ತು ಮೇಕಿಂಗು ಎಲ್ಲ ತುಂಬ ಭರವಸೆ ಇದೆ. ಸೊ ಜನ ಪ್ರೀತಿ ಆಶೀರ್ವಾದ ಕೊಡಲಿ, ಬಾಲಚಂದ್ರ ಅವರು ಪೂರ್ಣಚಂದ್ರರಾಗಿ ಎಲ್ಲರ ಮನೆಯಲ್ಲಿ ಪ್ರಚೋದಿಸಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೇಕಿಂಗ್ ಬಗ್ಗೆ ಎಲ್ಲರೂ ಮಾತಾಡಿದ್ದೀರಾ, ಬಟ್ ಬಾಲು ಅವರು ನಾನು ಇತ್ತೀಚೆಗೆ ಒಂದು 15 ದಿನದಿಂದ ಬಲ್ಲೆ, ಅವ್ರ ಸಿನಿಮಾ ತೋರಿಸಿದ್ರು ನನಗೆ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಒಂದು ಪ್ಯಾಷನಾಗಿ ವರ್ಷಗಳ ಹಿಡಿದ್ರೂ ಪರವಾಗಿಲ್ಲ, ನಾನು ಹಿಡಿದಟ್ಟೆ ಬಿಡಲ್ಲ ಅನ್ನೋದನ್ನ ಅವರು ಅಚೀವ್ ಮಾಡಿದ್ದಾರೆ. ಅಷ್ಟೊಂದು ನೀಟಾಗಿ ಒಂದು ಸಿನಿಮಾನ ಎರಡು ಕಾಲ ಅವರು ನೋಡಿ ಅಪೂರ್ವ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇಡೀ ಮೂವಿ ತುಂಬ ಚೆನ್ನಾಗಿ ಕಾಣ್ತೀರಾ. ಆ್ಯಂಡ್ ಒಂದೇ ಸಾಂಗ್ ಅಲ್ಲ, ಇನ್ನೂ ಅವ್ರು ಟ್ರೈಲರ್ ರೆಡಿ ಮಾಡಿದ್ದಾರೆ. ಸೊ ಅವ್ರಿಗೆ ಒಳ್ಳೆ ಟೈಮ್ ಬೇಕು ಅಷ್ಟೇ ರಿಲೀಸ್ ಮಾಡೋಕ್ಕೆ. ಸೊ ಈಗ ಬರ್ತಾನೆ ಹೇಳ್ತಾ ಇದ್ರು ಶಿವಣ್ಣ ಸರ್ ಸಿನಿಮಾ ಅನೌನ್ಸ್ ಆಗಿದೆ ಅಂತ ಹೇಳೋ ಒಂದು ರೈಟ್ ಟೈಮ್, 2 ವೀಕ್ಸ್ ಯಾವುದಾದ್ರು ಗ್ಯಾಪ್ ಸಿಕ್ಕಿದಾಗ ಬನ್ನಿ ಅಂತ ಹೇಳಿದ್ದೀನಿ. ಆಲ್ ದಿ ಬೆಸ್ಟ್ ನಿಮಗೆ. ಪ್ರತಿ ಒಬ್ಬ ಸ್ಟಾರ್ ಆಗಬೇಕು ಅನ್ನೋರು ಹೊಸಬರೇ ಆಗಿರ್ತಾರೆ, ಆಮೇಲೆ ಸ್ಟಾರ್ ಆಗೋದು. ಅವ್ರಿಗೊಂದು ಫ್ರೈಡೇ ಸಿಗಿರುತ್ತೆ, ಒಂದು ಶುಕ್ರವಾರ 1:30 ಒಬ್ಬ ಸ್ಟಾರ್ ಅಥವಾ ಸ್ಟಾರ್ ಡೈರೆಕ್ಟ್ರು ಹುಟ್ಟುತ್ತಾರೆ. ಆ ಅವಕಾಶ ನಿಮಗೂ ಸಿಗಲಿ, ಅಪ್ಪರವರೆಗೂ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹೇಶ್ ಸರ್. ಎಲ್ಲರಿಗೂ ನಮಸ್ತೆ. ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳು. ಹಾಗೆ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ, ಟೀಸರ್ ಬಗ್ಗೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ. ನನಗಂತೂ ಅದರಿಂದ ತುಂಬ ಒಂದು ಅಪ್ರಿಸಿಯೇಷನ್ ಸಿಕ್ತು. ಟೀಸರಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಟೀಮ್ ಇದು ಅಂತ ಹೇಳಿ ಆವಾಗಲೇ ಒಂದು ಹಿಂಟೇ ಸಿಕ್ತು. ಸಿನಿಮಾ ತುಂಬ ಚೆನ್ನಾಗಾಗುತ್ತೆ, ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಕಿಂಗ್ ವೈಸ್ ಆಗಿರ್ಬೋದು ಒಳ್ಳೆ ಸಿನಿಮಾಗಳನ್ನ ತರೋದಕ್ಕೆ ಟ್ಯಾಲೆಂಟ್ ತುಂಬಾ ಜನ ಇದ್ದಾರೆ. ಸೊ ಅದನ್ನ ಸಪೋರ್ಟ್ ಮಾಡೋದಕ್ಕೆ ನಾವುಗಳಿದ್ದೀವಿ, ಮೀಡಿಯಾದವ್ರು ಇದ್ದಾರೆ, ಮೀಡಿಯಾದಿಂದಾನೇ ಜನಗಳಿಗೆ ಗೊತ್ತಾಗೋದು. ಸೊ ಈ ಟೀಸರ್ ಏನು ಎಷ್ಟು ತುಂಬ ರೀಚ್ ಆಯಿತು, ತುಂಬ ವೈರಲ್ ಕೂಡ ಆಯಿತು. ಸೊ ನನಗೂ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಎಸ್ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ, ಬಿಕಾಸ್ ನಾನು ಸಿನಿಮಾ ನೋಡಿಲ್ಲ. ಎಸ್ ಸಾಂಗ್ ಬಗ್ಗೆ ಬರೋದಾದರೆ ನಾನು ಸೆಕೆಂಡ್ ಮೀಟಲ್ಲಿ ಈ ಸಾಂಗ್ನ ಇದನ್ನ ಒಪ್ಕೊಂಡಿದ್ವಿ ಅನಿಸುತ್ತೆ. ನಾವು ಸೆಕೆಂಡ್ ಮೀಟ್ ಆದಮೇಲೆ ಫಸ್ಟ್ ಮೀಟಲ್ಲಿ ಓಕೆ ಆಗಲಿಲ್ಲ, ಸಮ್ ಪ್ರಾಬ್ಲಮ್. ಸೆಕೆಂಡ್ ಮೀಟಲ್ಲಿ ಓಕೆ ಆಯಿತು, ಹೇಳಿದರು ಅವರು ಈ ಥರ ತುಂಬ ಚೆನ್ನಾಗಿದೆ ಈ ಸಾಂಗು. ಅವತ್ತು ಏನು ಹೇಳಿದರು ಸಾಂಗ್ ಬಗ್ಗೆ ಅವತ್ತೇ ಡೀಟೇಲ್ ಆಗಿ ಎಷ್ಟು ಚೆನ್ನಾಗಿ ಹೇಳಿದರು ನನಗೆ. ಸೊ ನನಗೆ ಗೊತ್ತಿರಲಿಲ್ಲ, ಐಡಿಯಾ ಇಲ್ಲ, ಯಾಕೆಂದರೆ ಹೊಸಬರು ಹೇಗೆ ಮಾಡ್ತಾರೋ ಅನ್ನೋ ಒಂದು ಕಾನ್ಷಿಯಸ್ ಅಲ್ಲೇ ಇದ್ದೆ ನಾನು, ಏನು ಗೊತ್ತಿಲ್ಲ ನನ್ನ ಮೈಂಡಲ್ಲಿ. ಬಟ್
ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು, ಅದೊಂದು ಗೊತ್ತು. ನಾನು ಯಾವತ್ತೂ ಕತೆಗೆ ತುಂಬ ಪ್ರಾಧಾನ್ಯತೆ ಕೊಡ್ತೀನಿ. ಕತೆ ತುಂಬ ಕತೆ ಚೂಸ್ ಮಾಡ್ಕೋಬೇಕಾದ್ರೂ ಒಂದು ಒಳ್ಳೆ ಕತೆನ ಚೂಸ್ ಮಾಡ್ಕೊಳ್ಳೋದು. ಸೊ ಓಕೆ, ಕತೆ ಚೆನ್ನಾಗಿದೆ, ಸಾಂಗ್ ಕೂಡ ಅವರು ಅವತ್ತು ಕೇಳಿಸಿದ್ರು ನನಗೆ ಅಲ್ವಾ, ಹಾಂ ಸಾಂಗ್ ಕೇಳಿಸಿದ್ರು. ಸೊ ಓಕೆ ಸರ್, ಮಾಡೋಣ ಅಂತ ಹೇಳಿ ಮಾಡಿದ್ವಿ. 3 ಡೇಸ್ ಶೂಟ್ ಮಾಡಿದ್ವಿ, 3 ಡೇಸ್ ಅಂತ ಹೇಳಿಬಿಟ್ಟು 2 ಡೇಸ್ ಶೂಟ್ ಮಾಡಿಬಿಟ್ಟು ನೈಟ್ ಎಲ್ಲ ಒಂದಿನ ಶೂಟ್ ಮಾಡಿಸಿದ್ರು. ಸೆಕೆಂಡ್ ಡೇ ರಾಣಿ ಫಿಲಮ್ ಶೂಟ್ ಇತ್ತು ನನಗೆ. ಸೊ ನೈಟ್ ಶೂಟ್ ಮಾಡಿಬಿಟ್ಟು ಮತ್ತೆ ರಾಣಿ ಫಿಲಮ್ ಶೂಟ್ಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ಬಂತು. ನಮ್ಮ ಮೋಹನ್ ಮಾಸ್ಟರ್ ಅಷ್ಟೇ, ಅವ್ರ ಬಗ್ಗೆ ನಾನು ಆಲ್ರೆಡಿ 3ನೇ ಸಿನಿಮಾ ಇದು ಮಾಡ್ತಿರೋದು. ಫಸ್ಟ್ ಸೂತ್ರಧಾರಿ ಚಂದನ್ ಶೆಟ್ಟಿ ಜೊತೆ ಮಾಡಿದ್ದೆ, ಸೆಕೆಂಡ್ ಇದು ಮೂವಿ ಮಾಡಿದ್ದೀನಿ. ಮಾಸ್ಟರ್ ಹೆಂಗೆ ಅಂದರೆ ಎಷ್ಟೇ ಕಂಫರ್ಟಬಲ್ ಅಂದರೆ ನನ್ನನ್ನು ಓಕೆ ನೀನು ಫಸ್ಟು ಕಂಫರ್ಟಬಲ್ ಆಗು, ಏನೂ ಆಗೋದಿಲ್ಲ. ಡೈರೆಕ್ಟ್ರ್ ಸರ್ ಅಷ್ಟೇ, ಬಿಕಾಸ್ ನಾನು ಏನೂ ಅವ್ರ ಜೊತೆ ಇನ್ನು ಶೂಟೇ ಮಾಡಿರಲಿಲ್ಲ. ಡೈರೆಕ್ಟ್ ಸಾಂಗ್ ಹೇಗಾಗುತ್ತೆ, ಯಾಕೆಂದರೆ ಈ ಥರ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗು ಕೆಮಿಸ್ಟ್ರಿ ವರ್ಕ್ ಆಗಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ, ಸೆಟ್ಟಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಅದರಲ್ಲಿ ನಮ್ಮ ಮಾಸ್ಟರು ನಿನಗೆ ಹುಷಾರು, ನಿನಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಲ್ಲಿವರೆಗೂ ಟೈಮ್ ತಗೋ, ಆಮೇಲೆ ಮಾಡು ಅಂತ ಹೇಳಿ. ಸ್ಟೆಪ್ಸ್ ಆಗಿರ್ಬೋದು ತುಂಬ ಈಸಿ ಸ್ಟೆಪ್ಸು, ಆಮೇಲೆ ಬರೋವರೆಗೂ ಮಾಡಿಸ್ತಾ ಇದ್ರು ಅಸಿಸ್ಟೆಂಟ್ಗಳ ಇಟ್ಕೊಂಡಾಗಿರ್ಬೋದು, ಈ ಥರ ತುಂಬ ಚೆನ್ನಾಗಿ ಬಂತು. ಸೊ ಫೈನಲಿ ನನಗಂತೂ ತುಂಬ ಖುಷಿ ಆಯಿತು ಸರ್, ಬಿಕಾಸ್ ಆಫ್ ಕ್ವಾಲಿಟಿ. ಸಿನಿಮಾ ಕ್ವಾಲಿಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ. ಆಲ್ರೆಡಿ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಿ ಎಲ್ಲರನ್ನೂ ದೂರ್ತೀವಿ ನಾವು. ಬಟ್ ಒಳ್ಳೆ ಸಿನಿಮಾ ಬಂದರೆ ಆಗುತ್ತೆ, ಆಲ್ರೆಡಿ 2 ಸಿನಿಮಾ ಹಿಟ್ ಆಯಿತು ನಮ್ಮ ಕನ್ನಡದಲ್ಲಿ. ಸೊ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಇನ್ನು ಮುಂದೆನಾದರೂ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನಿಮಾಗಳು ಚೆನ್ನಾಗಿ ಆಗಲಿ, ಸಿನಿಮಾ ಚೆನ್ನಾಗಿ ಆಗ್ತಿದೆ, ಜನಗಳು ಬಂದು ಥಿಯೇಟರಿಗೆ ನೋಡಲಿ ಅಂತ ಅನ್ಕೋತೀವಿ. ಕಣಂಜಾರು ಸಿನಿಮಾನು ಕೂಡ ರಿಲೀಸ್ ರೆಡಿ ಇದೆ. ಸೊ ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಥಿಯೇಟರಿಗೆ ಬಂದು ಸಿನಿಮಾ ನೋಡಬೇಕು. ಹಾಗೆ ನಮ್ಮ ಡಿ ಒ ಪಿ ಬಗ್ಗೆ ಹೇಳಲೇಬೇಕು, ಎಷ್ಟು ಮುದ್ದಾಗಿ ತೋರಿಸಿದ್ದಾರೆ. ಮೋಸ್ಟ್ಲಿ ಡೈರೆಕ್ಟರ್ ಸರ್ ಹೇಳ್ತಾ ಇರ್ತಾರೆ, ಅಪೂರ್ವನ ಇದು, ಹೌದಾ ಇಷ್ಟು ಗ್ಲಾಮರಾಗಿ ತೋರಿಸ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ. ಬಟ್ ಇದು ನನಗೆ ಹೊಸದು, ಯಾಕೆಂದರೆ ನಾನು ಯಾವುದೂ ಮಾಡಿಲ್ಲ ಇಲ್ಲಿವರೆಗೂ, ಇಷ್ಟಕ್ಕೆ ಸ್ವಲ್ಪ ಗ್ಲಾಮರ್ ಯಾವುದೂ ಮಾಡೇ ಇಲ್ಲ. ನಾನು ಮಾಡಬೇಕಾದ್ರೂ ಸರ್ ಅದರ ಓಕೆನಾ, ಇದು ಓಕೆನಾ, ಹೇಗೆ ತೊಗೋತಾರೋ ಏನೋ ಗೊತ್ತಿಲ್ಲ ಅನ್ನೋ ಭಯದಲ್ಲೇ ಮಾಡಿದ್ದು ನಾನು. ಬಟ್ ತುಂಬ ಮುದ್ದಾಗಿ ತೋರಿಸಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರು, ಡೈರೆಕ್ಷನ್ನು ಎಲ್ಲನೂ ಕೂಡ ತಲೆ ಮೇಲೆ ಹಾಕ್ಕೊಂಡು ಸಿನಿಮಾನ ಈ ಒಂದು ಕ್ವಾಲಿಟೀಲಿ ತಂದಿದ್ದಾರಂದರೆ ನಿಜವಾಗ್ಲೂ ಗ್ರೇಟ್ ಸರ್. ಸಿನಿಮಾಗೆ ತುಂಬ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಮಾಸ್ಟರ್, ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ಒಳ್ಳೆಯದಾಗಲಿ ಅಂತಲೇ ಬಯಸೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಕಣ್ಣಲ್ಲಿ ಜೋರು ಅಂದಾಗ ಫಸ್ಟ್ ಒಂದು ಟೀಸರ್ ಬಂತು, ಏನು ಕಣ್ಣಲ್ಲಿ ಜೋರು ಅಂತ ಅದು ಗೊತ್ತಿಲ್ಲ. ಸೊ ನೋಡಿದಾಗ ದ ಡಾರ್ಕ್ ಸೈಡ್ ಅಂತ ಏನಿತ್ತು, ಇದು ಯಾವುದೋ ನೋಡ್ ಜಾಗ ಅಂತ ಡೈರೆಕ್ಟರ್ ಹೇಳಿದ್ರು, ನಮ್ಮ ಮಹೇಶ್ ಅವ್ರು ಹೇಳಿದ್ರು. ಸೊ ಟೀಸರ್ ನೋಡಿದ್ಮೇಲೆ ಏನು ವಿಭಿನ್ನವಾಗಿದೆ, ಅದು ಹೊಸದಾಗಿದೆ ಅಂತ ಅನ್ನಿಸ್ತು. ಸೊ ಅದ್ರ ಮಧ್ಯದಲ್ಲಿ ಸಾಂಗ್ ಪ್ಲೇ ಮಾಡಿದ್ರು, ಸಾಂಗ್ ಒಂದು ವಿಡಿಯೋ ಸಾಂಗ್, ಒಂದು ಲವ್ ಸಾಂಗ್ ಅಂತ ಗೊತ್ತಾಗುತ್ತೆ ಇದು ನೋಡಿದಾಗ. ಸೊ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ಪ್ರೀತಿಯಿಂದ ತುಂಬ ಇಷ್ಟಪಟ್ಟು ಸಿನಿಮಾ ಬಂದು ಎಫರ್ಟ್ ಹಾಕಿದ್ದೀರಾ. ಸೊ ನಿಮ್ಮ ಎಫರ್ಟ್ಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ, ನಿಜವಾಗಿ ಮನಸ್ಪೂರ್ವಕ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಸ್ಟು ಶಾರ್ಟ್ಸ್ ಚೆನ್ನಾಗಿ ತೆಗೆದು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದು ಕಲಿತು ಮೋಹನ್ ಮಾಸ್ಟರ್ ಇಲ್ಲ ಮಾಸ್ಟರ್ ಅಂತ ಗೊತ್ತಾಗಿಲ್ಲ. ಸೊ ಮೋಹನ್, ಓಕೆ ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಸೊ ಎಲ್ಲರಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ಟೀಮ್ಗೆ, ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿ ಸತಿ ಎಲ್ಲರನ್ನು ತುಂಬ ಪ್ರೀತಿ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೆ. ಸೊ ಅಲ್ಲಿ ನಾವು ತುಂಬ ಡೆಡಿಕೇಟ್ ಮಾಡಿ ಕೆಲಸ ಮಾಡಬೇಕಾಗುತ್ತೆ. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆಯದಾಗಲಿ, ಇಡೀ ಟೀಮ್ ಯಾರು ಕಷ್ಟಪಟ್ಟು ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೇಯಸ್ ಅವರು, ವೇದಿಕೆ ಮೇಲೆ ಒಳಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಇಸ್ ಅ ಗುಡ್. ಎಲ್ರಿಗೂ ನಮಸ್ಕಾರ. ನನಗೆ ಬಾಲು ಐ ಥಿಂಕ್ ಒಂದು 15 ವರ್ಷ ಫ್ರೆಂಡು, ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಅವಾಗ ಫಸ್ಟ್ ಮಾಸ್ಟ್ರು ನಾನು ಇವ್ರ ಸಿನಿಮಾಗೆ ಆಗಬೇಕಾಗಿತ್ತು. ಅವಾಗಿಂದ ತುಂಬ ಅವಾಗ ನನಗೆ ಧೈರ್ಯ ಇರಲಿಲ್ಲ ಮಾಸ್ಟರ್ ಆಗೋಕ್ಕೆ, ಒಂಚೂರು ಹಿಂದೇಟ್ ಆಗ್ತಾ ಇದೆ. ಸಾರಿ ಮಗ. ಅದೇ ಈ ಮೂವಿಗೆ ಕೊರಿಯೋಗ್ರಫಿ ಮಾಡಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನಾನು ಆವಾಗಲೂ ಮಾಸ್ಟರ್ ಆಗಿರಲಿಲ್ಲ. ಅದಾದಮೇಲೆ ಅದೇ ಇನ್ಮೇಲೆ ನೆಕ್ಸ್ಟ್ ಯಾವುದೇ ಸಿನಿಮಾ ಬಂದರೂ ನಾನೇ ಮಾಡ್ತೀನಿ ಕೊರಿಯೋಗ್ರಫಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಇನ್ವೈಟ್ ಮಾಡಿದ್ದಕ್ಕೆ. ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಮಗ. ಫುಲ್ ಎಲ್ಲರಿಗೂ ಆಲ್ ದ ಬೆಸ್ಟ್, ಈ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮುರುಗ ಮಾಸ್ಟರ್. ಸೊ ನೆಕ್ಸ್ಟು ಸರ್ ಅವ್ರಿಗೆ ಕೊರಿಯೋಗ್ರಫಿ ಮಾಡೋದಕ್ಕೆ ತಾವು ರೆಡಿ ಇದ್ದೀರಾ ಗೊತ್ತಾಯ್ತು, ಖುಷಿ ಆಗುತ್ತೆ. ವಿ ಆರ್ ಈಗಲಿ ವೇಟಿಂಗ್ ಟು ಸಿ ಯುವರ್ ಕಾಂಬಿನೇಷನ್.
ಇಲ್ಲಿಗೆ ಬಂದಂಥ ಎಲ್ಲ ವಿಶೇಷ ಅತಿಥಿ ಧನ್ಯವಾದಗಳು. ಇಲ್ಲಿಗೆ ಬಂದಂಥ ಎಲ್ಲ ವಿಶೇಷ ಅತಿಥಿಗಳಿಗೂ ಧನ್ಯವಾದಗಳು. ಎಸ್ಪೆಷಲಿ ಇಷ್ಟು ಅದ್ಭುತವಾಗಿ ಚೆನ್ನಾಗಿ ನಡೆಸ್ಕೊಳ್ತಾ ನಮ್ಮ ಎಸ್ ಮಹೇಶ್ ಕುಮಾರ್ ಅವ್ರಿಗೆ ಸಪ್ಪಾಳೆ. ಯಾಕೆಂದರೆ ನಾನು ಮೊದಲನೇ ಸರಿ ನಾನು ಇದು ಸಾಂಗ್ನ ಬರೀ ಯೂಟ್ಯೂಬಲ್ಲಿ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಮೊದಲನೇ ಸರಿ ಅವ್ರು ಮೀಟ್ ಆದಾಗ ಸಾಂಗ್ ತೋರಿಸಾಗ ಅವ್ರು ಹೇಳಿದ್ರು ನನಗೆ, ಸರ್ ಇಷ್ಟು ಅದ್ಭುತವಾಗಿ ಸಾಂಗ್ ಮಾಡ್ಕೊಂಡಿದ್ದೀರಾ, ಇಷ್ಟೊಂದು ಅದ್ಭುತವಾಗಿ ಸಾಂಗ್ ಮಾಡ್ಕೊಳ್ಳೋದೇ ಕಷ್ಟ ಅಂತ. ಹಿಂಗೆ ಮಾಡ್ಕೊಂಡ್ಮೇಲೆ ನೀವೊಂದು ವೇದಿಕೆ ಕ್ರಿಯೇಟ್ ಮಾಡಿ ಇದನ್ನು ಮಾಡಿದಾಗಲೇ ಸರ್ ಇದೆಲ್ಲ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು, ವೈರಲ್ ಆಗಬೇಕು, ನಾನು ಬೆನ್ನೆಲ್ಲಿ ಹೋಗಿ ನೀನು ನಿಂತ್ಕೋಬೇಕು ಸರ್ ಅಂತ ಕೇಳ್ಕೊಂಡಾಗ ಮನಸ್ಪೂರ್ವಕವಾಗಿ ಒಪ್ಕೊಂಡು ನನಗೆ ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಥ್ಯಾಂಕ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನನಗೆ ಈ ಟೈಮಲ್ಲಿ ನಾನು ನೆನೆಸ್ಕೋ ಹರ್ಷವರ್ಧನ್ ರಾಜ್ಗೆ, ಲಿರಿಕ್ ರೈಟರ್ ಸಂತೋಷ್ ನಾಯಕ್ ಅವ್ರಿಗೆ, ನನ್ನ ಮೋಹನ್ ಮಾಸ್ಟರ್ ಅವ್ರಿಗೆ ಇಷ್ಟೊಂದು ಅದ್ಭುತವಾಗಿ ಸಾಂಗ್ ಕಟ್ಕೊಡಿದ್ದಕ್ಕೆ ಥ್ಯಾಂಕ್ ಯು. ಅಷ್ಟೇ ಚೆನ್ನಾಗಿ ನನಗೆ ಅಪೂರ್ವ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾನು ಹೊಸಬ ಅಂತ ನನ್ನ ಅವರು ಅಂದರೆ ಮುಂಜಾನೆ ತುಂಬ ಜನ ಎಲ್ಲ ಅವ್ರ ಮೈ ಸಾಂಗ್ ಮಾಡಿ ಸಿನಿಮಾ ಮಾಡೋರು ಎಲ್ರಿಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋವಂಥ ಅಥವಾ ನೋನ್ ಫೇಸ್ ಇರೋವಂಥ ಮಾಡೋರು. ನಾನು ಹೊಸಬ ಅಂತ ಬಂದಾಗ ಅವ್ರು ಇನ್ನೂ ಮುಂದೆ ನೋಡೋ ನಾನು ಒಪ್ಕೊಳ್ಳೋದಕ್ಕೆ ಎರಡನೇ ಮೀಟಿಂಗಲ್ಲೇ ಅವ್ರು ಒಪ್ಕೊಂಡ್ರು ನನ್ನ. ಮೊದಲನೇ ಮೀಟಿಂಗಲ್ಲೇ ಸ್ವಲ್ಪ ಎಸ್ ಅನ್ನೋ ಥರ ಇದ್ದರು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಅವರು ಈ ಸಿನಿಮಾಯಿಂದ ನೆಕ್ಸ್ಟ್ ಇಲ್ಲಿವರೆಗೂ ಅವ್ರನ್ನ ಅಪೂರ್ವ ಸಿನಿಮಾಯಿಂದ ಅಪೂರ್ವ ಅಂತ ಕರಿತಾ ಇದ್ರು. ಈಗ ನಮ್ಮ ಕಣಂಜಾರ್ ಸಿನಿಮಾಯಿಂದ ಪ್ರೇಮ ಶೃಂಗಾರ ಅಪೂರ್ವ ಅಂತ ಕರೀತಾರೆ ಅಂತ ಅನ್ಕೋತೀನಿ ನಾನು. ಥ್ಯಾಂಕ್ ಯು. ಆಮೇಲೆ ಇಷ್ಟೇ ಅದ್ಭುತವಾಗಿ ಕಟ್ಕೊಂಡಿದ್ದೆ ನನ್ನ ಕ್ಯಾಮ್ರಾಮನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಲೇ ಒಂದು ಚಿಕ್ಕದೋ ಸ್ಟೋರಿ ನಾನು ಹೇಳಿಬಿಟ್ಟೆ ನಿಮಗೆ, ಯಾರಿಗೆ ನಮ್ಮ ಹರ್ಷವರ್ಧನ್ ರಾಜು ಮತ್ತು ನಮ್ಮ ಸಂತೋಷ್ ನಾಯಕ್ ಅವ್ರ ಜೊತೆ ಹೇಗೆ ನಡೀತು ಏನಾಯಿತು ಅಂತ ನಾನು ಹೇಳಿದೆ. ಈ ಸಾಂಗ್ನ ನಾನು ಯಾಕೆಂದರೆ ಇಷ್ಟು ಅದ್ಭುತವಾಗಿ ಟೀಮ್ ಕಟ್ಕೊಳ್ಳೋದಕ್ಕೆ ನನಗೆ ಬೆನ್ನೆಲುಬು ಹೋಗಿ ನಿಂತು ಅಂತ ತರುಣ್ ಸುಧೀರ್ ನನಗೆ ಭಾಳ ವರ್ಷಗಳ ಗೆಳೆಯ. ನನಗೆ ವಿದ್ಯಾರ್ಥಿ ಟೈಮಿಂದನು ನನಗೆ ಸಂತೋಷ್ ನಾಯಕ್ ಹರ್ಷವರ್ಧನ್ ರಾಜ್ ಆಗಲಿ ಹಾಗೆ ನನ್ನ ಎಡಿಟರ್ನ ಕೊಟ್ಟಿದ್ದು ಸಹ ಅವರೇ. ನನ್ನ ಒಳ್ಳೆಯ ಅದ್ಭುತವಾದ ಟೀಮ್ ಕಟ್ಕೊಳ್ಳೋದಕ್ಕೆ ಭಾಳ ಸಪೋರ್ಟಿವಾಗಿ ನಿಂತ್ಕೊಂಡ್ರು. ಈ ಟೈಮಲ್ಲಿ ನಾನು ಹೊಸ್ದಾಗಿ ಪ್ರೇಮ ಶೃಂಗಾರ ಅನ್ನೋದನ್ನು ಹೊಸ್ದಾಗಿ ಮದುವೆಯಾಗಿ ಇದಕ್ಕೆ ಕಾಲಿಟ್ಟಂಥವ್ರಿಗೆ ಈ ಸಾಂಗ್ ಅವ್ರಿಗೆ ಸೋನಾಲ್ ಅವ್ರಿಗೂ ಮತ್ತು ತರುಣ್ ಸುಧೀರ್ ಅವ್ರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ ಅಷ್ಟೇ. ಯಾಕಂದರೆ ಇದಕ್ಕಿಂತ ಹೆಚ್ಚಾಗಿ ನಾನು ಅವ್ರಿಗೆ ಏನೂ ಮಾಡೋಕ್ಕಾಗ ತರುಣ್ ಅವ್ರಿಗೆ ನಾನು ಏನು ಅಂದರೆ ಯಾವತ್ತೂ ಏನೂ ಅಂದರೆ ನಿಸ್ವಾರ್ಥ ಇದರಿಂದ ನಾನು ಭಾಳ ಹೊಸಬ ಅನ್ನೋದನ್ನು ಯಾಕೆಂದರೆ ಅವರಿರೋ ಲೆವೆಲ್ಗೆ ನಾನು ಎಷ್ಟೇ ಇದು ಮಾಡಿದ್ರು ಯಾವತ್ತಾರು ಒಂದು ಫೋನ್ ಮಾಡಿದ್ರು ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಆಮೇಲಾದರೂ ಫೋನ್ ಮಾಡಿ ಅಥವಾ ಟೆಕ್ಸ್ಟ್ ಮಾಡಿ ಭಾಳ ಸಪೋರ್ಟ್ ಮಾಡಿ ನಿಂತಿದ್ದಕ್ಕೆ ತರುಣ್ ಸುಧೀರ್ ಧನ್ಯವಾದ ಹೇಳ್ತೀನಿ. ಹಾಗೆ ನಾನೆಲ್ಲ ಟೀಮ್ಗೂ ಧನ್ಯವಾದಗಳು. ಇಲ್ಲಿ ಬಂದಿರೋದು ಎಲ್ಲ ಫ್ರೆಂಡ್ಸು, ನನ್ನ ಸ್ನೇಹಿತರು, ಹಾಗೆ ನನ್ನ ರಿಲೇಟಿವ್ಸ್ ಎಲ್ಲ ಬಂದಿರೋ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸೊ ಲಿಟ್ರಲಿ ಇದು ಐ ಆಮ್ ಸರ್ಪ್ರೈಸ್ಡ್ ಬಿಕಾಸ್ ಕಾರುಣ್ಯ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ಸೊ ಅವ್ರ ಜೊತೆಗೆ ಐ ಜಸ್ಟ್ ವಾಂಟೆಡ್ ಟು ಅಕಂಪನಿ, ಬಟ್ ಐ ಡಿಂಟ್ ನೋ ದಿಸ್ ಇಸ್ ಅಪೂರ್ವ ಸಾಂಗ್. ಸೊ ಐ ವರ್ಕ್ ವಿತ್ ಅವರ್ ಸೂತ್ರಧಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ, ಐ ಡಿಸೈನ್ ಫಾರ್ ಹರ್. ಬಟ್ ಕಮಿಂಗ್ ಟು ದ ಸಾಂಗ್, ಲೆಟ್ ಮೀ ಟೆಲ್ ಯು, ಶೀಸ್ ಅನ್ ಆ್ಯಕ್ಟ್ರೆಸ್, ವಿ ಆಲ್ ಹ್ಯಾವ್ ಸೀನ್ ಹರ್. To dance with her, to romance with her, you've taken a, I mean, that's a, something you have really come up to a heroine's thing and also directed and produced. So kudos to that. And it's literally a treat to watch you. So it's nice to see that you have done a great job in costumes. Avaru helta idru neeve nint madsidira anta. So wonderful on that. So I wish you all the best and more success to you. ಶಿವಣ್ಣ ಅವ್ರನ್ನ ಕೂಡ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಐ ಗಾಟ್ ಇಟ್. ಬನ್ನಿ, ಇಟ್ ವೆರಿ ಗಾರ್ಜಿಯಸ್ ಕಾರುಣ್ಯ ರಾಮ್ ಅವರು. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಜನರಲಿ ನಾನು ನನ್ನ ಸಿನಿಮಾದ ಪ್ರೆಸ್ ಮೀಟ್ ಮತ್ತು ಲಾಂಚ್ಗೆ ಹೋಗ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ಇನ್ನೊಂದು ಹೊಸ ತಂಡನ ಎನ್ಕರೇಜ್ ಮಾಡೋದಕ್ಕೆ ನಾನು ಈ ವೇದಿಕೆ ಮೇಲಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಸೊ ಸಬ್ ಟೈಟಲ್ ಹೇಳುತ್ತೆ, ದ ಡಾರ್ಕ್ ಸೈಡ್ ಆಫ್ ಕಣನ್ ಜಾರು. ಸೊ ಟೀಸರ್ ನೋಡಬೇಕಾದ್ರೆ ಡಾರ್ಕ್ ಸೈಡ್ ಇತ್ತು, ಮತ್ತು ಒಳ್ಳೆ ಬ್ಯೂಟಿಫುಲ್ ಕಲರ್ಫುಲ್ ರೊಮ್ಯಾಂಟಿಕ್ ಸಾಂಗ್ನ ತೋರಿಸಿದ್ರು, ತುಂಬಾ ಚೆನ್ನಾಗಿತ್ತು. ಬಾಲಚಂದ್ರನ್ ಸರ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ, ಡೈರೆಕ್ಟರು, ಆ್ಯಕ್ಟರು, ಪ್ರೊಡ್ಯೂಸರ್ ಒಬ್ಬ ಎಲ್ಲ ನೀವೇ ತೊಗೊಂಡಿದ್ದೀರಾ. ಐ ನೋ ಹೌ ಡಿಫಿಕಲ್ಟ್ ಇಟ್ ವಿಲ್ ಬಿ. ಸೊ ನನ್ನ ಕಡೆಯಿಂದ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಅಪೂರ್ವ, ಯು ಆರ್ ಲುಕಿಂಗ್ ಸ್ಟನ್ನಿಂಗ್. ಓಕೆ, ಹೇಳ್ದಂಗೆ ಶೃಂಗಾರದ ಸಾಂಗು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಕೊರಿಯೋಗ್ರಫಿ ಚೆನ್ನಾಗಿತ್ತು. ವಿಷಲಿ ಟ್ರೀಟ್ ವಾಸ್ ನೈಸ್.
ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಮೂವಿ. ಎಲ್ಲರೂ ಹೊಸ ತಂಡಕ್ಕೆ ಹೊಸ ಕಂಟೆಂಟ್ನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜನ ಆಗಿರ್ಬೋದು, ನಮ್ಮ ಸಿನಿಮಾ ಫೆಕರ್ನಿಟಿ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಪ್ರತಿಯೊಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಕಣ್ಣನ್ ಜಾರುಗೆ, ಅದ್ಭುತವಾದ ಯಶಸ್ ಕಾಣಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟು ನನ್ನ ಡೈರೆಕ್ಟ್ರಿಗೇ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಶೂಟ್ಗೆ ಹೋಗೋಕ್ಕಿಂತ ಮುಂಚೆನೆ ವಿಜುವಲಿ ಅದು ಏನಿರಬೇಕಿತ್ತು ಅನ್ನೋದನ್ನ ನನ್ನ ಕಣ್ಮುಂದೇ ತೋರಿಸ್ಬಿಡ್ತಾ ಇದ್ರು. ಯಾಕಂದರೆ ಅದು ಆನ್ ಪೇಪರ್ ಇರ್ತಾ ಇತ್ತು, ಯಾವ ಥರ ಶೂಟ್ ಮಾಡಬೇಕು, ಶಾರ್ಟ್ಸ್ ಹೇಗಿರಬೇಕು, ಅದನ್ನೆಲ್ಲ ಕಂಪ್ಲೀಟಾಗಿ ಅವ್ರು ನನಗೆ ರೆಫರೆನ್ಸ್ ಇರ್ಬೋದು ಅಂದರೆ ಅವ್ರದ್ದೇ ಓನ್ ರೆಫರೆನ್ಸಸ್ ಇರ್ತಾ ಇತ್ತು. ಸೊ ಅದ್ರ ಪ್ರಕಾರ ನಮಗೆ ನಾವಿಬ್ಬರು ಸೇರಿ ವರ್ಕ್ ಮಾಡಿದ್ವಿ. ಅದು ಔಟ್ಪುಟ್ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ನೀವೇ ಹೇಳಬೇಕು ಹೇಗಿದೆ ವರ್ಕು, ಇದು ಟೀಸರ್ ಇರ್ಬೋದು ಅಥವಾ ಸಾಂಗ್ ಇರ್ಬೋದು. ಸಾಂಗ್ ಟೀಸರ್ ಬಂದು 2.1 million ಆಲ್ರೆಡಿ ಓಡ್ತಾ ಇದೆ. ಸೊ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಹಾಗೆ ಈ ಸಾಂಗ್ನೂ ಅದೇ ಥರ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್. ಕಣ್ಣನ್ ಜಾರು ತುಂಬ ಪ್ಯಾಷನಿಂದ ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ನಾನು ಕೂಡ ಹೊಸಬಾನ ಇಂಡಸ್ಟ್ರಿಗೆ, ಹಾಗೆ ಅವರು ಕೂಡ ತುಂಬ 100 ಕನ್ಸು ಕಟ್ಕೊಂಡು ಈ ಸಿನಿಮಾನ ಒಂದು ಬೆಳ್ಳಿ ಪರದೆ ಮೇಲೆ ತರಬೇಕು ಅಂತ ತುಂಬ ಶ್ರಮ ವಹಿಸ್ತಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಕನ್ನಡ ಚಿತ್ರ ಅಭಿಮಾನಿಗಳಲ್ಲಿ ವಿನಂತಿ ಒಂದು ಏನು ಮಾಡ್ಕೋತೀನಿ ಅಂದರೆ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಆಲ್ರೆಡಿ ನಾವು 3 months ಏನು ನೋಡ್ತಿದ್ದೀವಿ ಕನ್ನಡ ಸಿನಿಮಾ ಬರ್ತಿಲ್ಲ ಥಿಯೇಟ್ರಿಗೆ ಅಂತ, ಈಗ ಆಲ್ರೆಡಿ 2 ಹಿಟ್ ಸಿನಿಮಾ ಬಂದಿದೆ, ಇದು 3ನೇ ಸಲಕ್ಕೆ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಕುಲ್ ಅವರೇ. ಎಲ್ರಿಗೂ ನಮಸ್ಕಾರ. ನಾನು ಕಚೇರಿಯಲ್ಲಷ್ಟೇ ಅಧಿಕಾರಿ, ಹೊರಗೆ ಬಂದರೆ ತುಂಬ ತರಲೆ ಇದ್ದವರೇ ಹಾಸ್ಯ ಮಾಡೋರು, ತರಲೆ ಇಲ್ಲಾಂದರೆ ಹಾಸ್ಯ ಉದ್ಭವ ಆಗೋದಿಲ್ಲ. ಇನ್ನೊಂದು ಇವತ್ತು ಒಂದು ವಿಶೇಷ ಸಂದರ್ಭ, ಕಣ್ಣನ್ ಜಾರು. ನಾನು ರಂಜಾನ್ ಮಾಡುವಾಗ ಉಡುಪಿ ಕುಂದಾಪುರ ಆ ಕಡೆ ಆ ಊರ ಬಾಜು ಎಲ್ಲೋ ಹೈದು ಹೋದು ನೆನಪು ನನಗೆ ಬಂತು. ಇನ್ನೊಂದು ಹೆಸರು ಬಾಲಚಂದರ್. ಬಾಲಚಂದರ್ ಅನ್ನತಕ್ಕಂಥದ್ದು ಚಲನಚಿತ್ರ ಇತಿಹಾಸದಲ್ಲಿ ಭಾಳ ಅದ್ಭುತವಾದಂಥ ಒಂದು ಹೆಸರು. ಅದು ಕೆ ಬಾಲಚಂದರ್, ನೀವು ಆರ್ ಬಾಲಚಂದರ್. ಮತ್ತು ಆ ನಿಮ್ಮ ಸಾಂಗ್ ನೋಡಿದೆ ನಾನು, ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದೀರಿ. ಒಬ್ಬ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಈ ಚಲನಚಿತ್ರ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಅಂದರೆ ಎಲ್ಲ ಕ್ರಿಯೆಗಳಲ್ಲಿಯೂ ಸ್ವಲ್ಪ ಸ್ವಲ್ಪ ಇದ್ದು ಇಲ್ಲದಂಗೆ ಇರೋ ಕಾರಣಕ್ಕಾಗಿ ಅದರ ಕಷ್ಟ ನಷ್ಟ ಏನು ಅಂತ ಗೊತ್ತಿದೆ. ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳು ಈ ಮತ್ತೆ ಒಂಚೂರು ಹೊಸ ಆಶಾಭಾವ ಈ ಒಂದು 2 ವಾರಗಳಿಂದ ಪ್ರಾರಂಭ ಆಗಿದೆ. ನನಗೆಲ್ಲೋ ಕಣಂಜಾರು ಅಂದ ತಕ್ಷಣ ಕಾಂತಾರು ಅನ್ನುವ ಸೌಂಡ್ ಕೇಳಿಸ್ದಂಗೆ ಅನ್ನಿಸ್ತಿದೆ. ಆ ಥರದ ಉತ್ಪ್ರೇಕ್ಷೆ ಅನ್ನಿಸ್ಬೋದು, ನಾನು ಹೇಳೋ ಮಾತು ನಿಮಗೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಆದರೆ ಕೆಲಸ ಆ ಥರ ಎಲ್ಲೋ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ. ಒಳ್ಳೆಯದಾಗಲಿ, ತಂಡದ ಎಲ್ರಿಗೂ ಒಳ್ಳೆಯದಾಗಲಿ. ಸಿನಿಮಾ ಅನ್ನೋದು ಒಂದು ಸಂಕೀರ್ಣವಾದ ಕಲೆ, ಇದು ಬಹಳ ಭಿನ್ನವಾಗಿರುವ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಸಿನಿಮಾ ಅತ್ಯಂತ ಯಶಸ್ವಿ ಜನಪ್ರಿಯ ಮಾಧ್ಯಮ ಇತರ ಮಾಧ್ಯಮಗಳಿಗೆ ಹೋಲಿಸಿದ್ರೆ. ಆ ಜನಪ್ರಿಯ ಮಾಧ್ಯಮವಾಗಿರುವ ಚಲನಚಿತ್ರದ ಭಾಗವಾಗಿ ನಾವು ನೀವು ಇದ್ದೀವಿ ಅನ್ನುವಂಥದ್ದು ಭಾಳ ಮುಖ್ಯ. ಮತ್ತು ಅದರಲ್ಲಿ ನಮ್ಮ ಬದುಕನ್ನು, ನಮ್ಮ ಬದುಕಿನ ಕೆಲವು ಕ್ಷಣಗಳನ್ನು ಕಳೀತಾ ಇದ್ದೀವಿ. ಇವನ್ ಇವತ್ತು ಒಂದು ಗೀತೆ ಬಿಡುಗಡೆ ಮಾಡುವ ಈ 1 ಗಂಟೆ ಈ ನಮ್ಮ ಒಟ್ಟು ಬದುಕಿನಲ್ಲಿ ಮೈನಸ್ ಆಗ್ತಾ ಇರುವಂಥದ್ದು. ರಿಚಾರ್ಜ್ ಅಂತ ಏನು ನಾವು ಮೊಬೈಲ್ಗೆ ಮಾಡಿರ್ತೀವೋ ಆ ಮಾಡಿರೋ ಹಣ ಮೈನಸ್ ಆಗುತ್ತೆ, ಹಾಗೆ ಆಯುಷ್ಯ ಮೈನಸ್ ಮಾಡ್ಕೊಳ್ತಾ ಇದ್ದೀವಿ. ಆ ಆಯುಷ್ಯ ಮೈನಸ್ ಮಾಡ್ಕೊಳ್ಳೋದನ್ನು ನಾವು ಕಣಂಜಾರು ಅನ್ನುವಂಥ ಒಂದು ಅದ್ಭುತವಾದ ಚಿತ್ರದ ಜೊತೆಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಖುಷಿಯಲ್ಲಿದ್ದೀವಿ. ಈ ಚಿತ್ರ ಎಲ್ಲರಿಗೂ ಯಶಸ್ಸು ತಂದು ಕೊಡಲಿ. ಮತ್ತು ಈ ಚಿತ್ರದ ಭಾಗವಾಗಿರುವ ಎಲ್ಲ ತಂತ್ರಜ್ಞರು, ನಟರು ಕಾಣಿಸ್ತಾ ಇರ್ತೀವಿ ಸಹಜವಾಗಿ, ಆದರೆ ತಂತ್ರಜ್ಞರು ಎಷ್ಟು ಬೆವರು ಹರಿಸ್ತಾ ಇರ್ತಾರೆ, ರೈತನ ಸಮಾನವಾಗಿಯೇ ಸಿನಿಮಾದಲ್ಲಿರೋ ತಂತ್ರಜ್ಞರು ಬೆವರು ಹರಿಸ್ತಾರೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಆ ತಂತ್ರಜ್ಞರನ್ನು ಗುರುತಿಸುವಂಥ ಸಂದರ್ಭಗಳು, ಖುಷಿಯ ಕ್ಷಣಗಳು ಕೂಡಿ ಬರಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಕಣ್ಣನ್ ಜಾರು, ಆ್ಯಕ್ಚುಲಿ ನಾನು ಟೀಸರ್ ನೋಡಿದಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸ್ತು. ಆ್ಯಂಡ್ ಐ ನೋ ಬಾಲು ಫ್ರಮ್ ಎ ವೆರಿ ಲಾಂಗ್ ಟೈಮ್, ತುಂಬ ಪ್ಯಾಷನೇಟ್ ಸಿನಿಮಾ ಬಗ್ಗೆ ಅರ್ತಿದ್ದಾರೆ, ತುಂಬ ಮೆನುವರ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಕಲಾಕೃತಿ ಬಗ್ಗೆ ನಾನೇನು ಹೇಳೋಂಥ ಅವಶ್ಯಕತೆ ಇಲ್ಲ. ಐ ಥಿಂಕ್ ಇಟ್ಸ್ ಆಲ್ ಇನ್ ದ ಪ್ರೆಸೆಂಟೇಷನ್. ಸಾಂಗ್ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಆ್ಯಂಡ್ ಅಗೇನ್ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ.
ಐ ಥಿಂಕ್ ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಬಾಲು, ಆಲ್ ದ ವೆರಿ ಬೆಸ್ಟ್ ಫೋ ಕಣಂಜಾರು. ಎಲ್ಲ ಮಾಧ್ಯಮಗಳು, ಎಲೆಕ್ಟ್ರಾನಿಕ್ಸ್ ಹಾಗೆ ಪ್ರಿಂಟಿಂಗ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಸಪೋರ್ಟ್ ಮಾಡಿ ಅಂತ ಹೇಳಿ ಬಯಸ್ತೇನೆ. ಹೆಚ್ಚಿನಾಗಿ ಸಿನಿಮಾಗಿನ್ನ ಹೆಚ್ಚಿನದಾಗಿ ಒಬ್ಬ ಅದ್ಭುತವಾದಂಥ ಕೃಷಿಕ ಅಂತ ಹೇಳಿಕ್ಕೆ ಬಯಸ್ತೇನೆ. ಯಾಕೆ ಅಂದಾಗ ಸಿನಿಮಾ ಎಲ್ಲವೂ ಕೂಡ ಮಾಡುವಂಥದ್ದಿದೆ, ಬಟ್ ಒಂದೊಳ್ಳೆ ತೋಟ ತೊಗೊಂಡು ಒಂದಷ್ಟು ಜನಕ್ಕೆ ಕೆಲಸನ ಕೊಟ್ಟು ಒಂದಷ್ಟು ಕೃಷಿಕರಿಗೆ ಸಪೋರ್ಟ್ ಮಾಡಿದ್ದಿದೆಯಲ್ಲ, ಅದು ಹೆಮ್ಮೆ ಪಡುವಂಥ ವಿಷಯ ಬಾಲು. ನಿಮಗೆ ನಾನು ತುಂಬ ಸಂತೋಷ ಆಯಿತು, ನಿಮ್ಮ ಸಿನಿಮಾ ಟೆಕ್ನಿಕಲ್ಲಾಗಿ ನೋಡಿದೆ ಭಾಳ ಖುಷಿ ಆಯಿತು. ನಿಮ್ಮ ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ, ಏನು ಇಡೀ ಟೀಮು, ಬೆನ್ನೆಲ್ ಬಾಗ್ರ ಅಂತ ಪ್ರತಿಯೊಬ್ಬರು ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಧನ್ಯವಾದಗಳು, ಗುಡ್ ಲಕ್. ಥ್ಯಾಂಕ್ ಯು. ಎಲ್ಲ ಗೆಸ್ಟ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಸೊ ಗ್ರೂಪ್ ಫೋಟೋಗ್ರಾಫ್ಗೆ ದಯವಿಟ್ಟು ನಮ್ಮ ಸಿನಿಮಾ ಟೀಮ್ ಅವರೆಲ್ಲರೂ